ಜೈ ಜಿನೇಂದ್ರ ವೀಕ್ಷಕರೇ, ಹೊಯ್ಸಳರ ನಾಡು, ಕಲೆಗಳ ಬೀಡು, ಬೇಲೂರು ತಾಲೂಕು, ನಳಿಕೆ ಗ್ರಾಮ. ಮನೋಹರ ಪ್ರಕೃತಿ ನಿರ್ಮಿತ ವಾತಾವರಣ ಹೊಂದಿರುವ ಸುಂದರ ಗ್ರಾಮ. ಹೊಂಬುಜ ಜೈನ ಮಠದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಜಗದ್ಗುರು ದೇವೇಂದ್ರ ಕೀರ್ತಿ ಮಹಾಸ್ವಾಮೀಜಿಗಳವರ ಹುಟ್ಟೂರು. ಈ ಗ್ರಾಮದಲ್ಲಿ ಸುಮಾರು 18-20 ಜೈನ ಶ್ರಾವಕ ಕುಟುಂಬಗಳು ನೆಲೆಸಿದ್ದು ಕೃಷಿಯಿಂದಲೇ ಜೀವನ ನಡೆಸುತ್ತಿದ್ದಾರೆ. ಬಹು ವರ್ಷಗಳ ಬಯಕೆಯಂತೆ ಶ್ರವಣ ಬೆಳಗುಳ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರ ಕೃಮಾ ಸ್ವಾಮೀಜಿಗಳವರ ಆಶೀರ್ವಾದ ಹಾಗೂ ನಳಿಕೆಯವರೇ ಆದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರ ಕೃಮಾ ಸ್ವಾಮೀಜಿಯವರ ನೇತೃತ್ವ ಇಲ್ಲಿ ಬಸದಿಯೊಂದನ್ನು ನವೀಕರಣ ಮಾಡಿ ನಿರ್ಮಾಣ ಮಾಡಲಾಗಿದೆ. ಪ್ರಸ್ತುತ ನೂತನ ಬಸದಿಯ ಲೋಕಾರ್ಪಣೆ ನಿಮಿತ್ತ ದಾಮ ಸಂರಕ್ಷಣೆ ಪೂರ್ವಕ ಭಗವಾನ್ ಆದಿನಾಥ ತೀರ್ಥಂಕರ ಸ್ವಾಮಿಗೆ ಮಹಾಭಿಷೇಕ ಪೂಜೆಯನ್ನು ಪರಮ ಪೂಜ್ಯ ಮುನಿ ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರ ಹಾಗೂ ಪರಮ ಪೂಜ್ಯ 108 ವೀರಸಾಗರ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಹಾಗೂ ಪೂಜ್ಯ ಸ್ವಾಮೀಜಿಗಳ ಸೋಂದಾಮಠದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಭಟ್ಟಾಚಾರ್ಯ ವರ್ಯಮ ಸ್ವಾಮೀಜಿಗಳವರ ಸಾನ್ನಿಧ್ಯದಲ್ಲಿ ಬಿಂಬ ಪ್ರತಿಷ್ಠಾಪನೆ ಶಿಖರಾರೋಹಣ ಕಾರ್ಯಕ್ರಮಗಳು ವಿಧಿಪೂರ್ವಕವಾಗಿ ವಿಜೃಂಭಣೆಯಿಂದ ನಡೆಯಿತು. ಮನುನಾಭಿರಾಜನ ಮರುದೇವಿ ಕಂದನ ಮನುನಾಭಿರಾಜನ ಮರುದೇವಿ ಕಂದನ ಪ್ರಥಮ ತೀರ್ಥೇಶನ ಯುಗದಾದಿ ಬ್ರಹ್ಮನ ಪ್ರಥಮ ತೀರ್ಥೇಶನ ಯುಗದಾದಿ ಬ್ರಹ್ಮನ ಸತಿಯರ ಯಶಸ್ವತಿ ಆದಿನಾಥಾಯ ನಮೋ ನಮೋ
ಆದಿನಾಥಾಯ ನಮೋ ನಮೋ ಶ್ರೀ ಆದಿನಾಥಾಯ ನಮೋ ನಮೋ ಅಣ್ಣ ಭರತೇಶಗೆ ಪರಮ ಪುಣ್ಯೋದಯ ಅಣ್ಣ ಭರತೇಶಗೆ ಪರಮ ಪುಣ್ಯೋದಯ ಆಯುಧಾಗಾರದಿ ಚಕ್ರರತ್ನೋದಯ ಆಯುಧಾಗಾರದಿ ಚಕ್ರರತ್ನೋದಯ ತಂದೆಗೆ ಕೇವಲ ಜ್ಞಾನರತ್ನೋದಯ ರಾಣಿಯ ನಿವಾಸದಿ ರಾಣಿಯ ನಿವಾಸದಿ ಪುತ್ರರತ್ನೋದಯ ಪುತ್ರರತ್ನೋದಯ ಶ್ರೀ ಆದಿನಾಥಾಯ ನಮೋ ನಮೋ ಶ್ರೀ ಆದಿನಾಥಾಯ ಪೂಜೆಯನು ಮಾಡುತ್ತ ಪುತ್ರರತ್ನೋತ್ಸವದಿ ಕಂದನ ಮುದ್ದಾಡುತ್ತ ಪುತ್ರರತ್ನೋತ್ಸವದಿ ಕಂದನ ಮುದ್ದಾಡುತ್ತ ಚಕ್ರಧರ್ಮೋಚಿತ ದಿಗ್ವಿಜಯ ಕೇರುತ ಜಯಿಸುತ್ತ ಮೆರೆಯುತ್ತ ಜಯಿಸುತ್ತ ಮೆರೆಯುತ್ತ ಮರಳಿ ಪುರವ ಸೇರುತ್ತ ಮರಳಿ ಪುರವ ಸೇರುತ್ತ ಮುನಿದ್ವಯರ ಸಾನ್ನಿಧ್ಯದಲ್ಲಿ ಹೊಂಬುಜ ಶ್ರೀಗಳು ಹಾಗೂ ಸೋತ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ನಡೆದುದಲ್ಲದೆ ಹಾಸನ ನಗರದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಪಾರ್ಶ್ವನಾಥ ಸ್ವಾಮಿ ಬಸದಿ ಪಂಚಕಲ್ಯಾಣ ಮಹೋತ್ಸವದ ಶ್ರೀಮುಖ ಪತ್ರಿಕೆಯನ್ನು ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ವೇದಿಕೆಯಲ್ಲಿ ಹಾಸನ ಜೈನ ಸಮಾಜದ ಅಧ್ಯಕ್ಷರಾದ ಅಜಿತ್ ಕುಮಾರ್ ಅವರು, ಹಾಸನ ಮಹಾವೀರ ಭವನ ಟ್ರಸ್ಟಿ ಧನಪಾಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಲೋಕೇಶ್, ಕಡದರಲ್ಲಿ ಜೈನ ಸಮಾಜದ ಅಧ್ಯಕ್ಷರಾದ ದಿವಾಕರರು, ಅಡಗೂರು ಜೈನ ಸಮಾಜದ ಅಧ್ಯಕ್ಷರಾದ ನಾಗೇಂದ್ರ, ಹೊಂಗೆರೆ ಜೈನ ಸಮಾಜದ ಅಧ್ಯಕ್ಷರಾದ ದೇವೇಂದ್ರರವರು, ಶ್ರವಣಬೆಳಗೊಳ ಗೊಮ್ಮಟವಾಣಿ ಪತ್ರಿಕೆ ಸಂಪಾದಕರಾದ ಅಶೋಕ್ ಕುಮಾರ್ ಜೈನ್, ನಡಿಕೆ ಗ್ರಾಮ ಜೈನ ಬಸದಿಯ ಸೇವಾ ಸಮಿತಿ ಧರಣೇಂದ್ರ ಹಾಗೂ ಇನ್ನು ಮುಂತಾದ ಗಣ್ಯರು ಹಾಜರಿದ್ದರು. ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ಕಾರ್ಯಾರಂಭಂ ಕರಿಷ್ಯಾಮಿ ಸಿದ್ಧೇರ್ಭವತು ಮೇ ಸಂದರ್ಭದಲ್ಲಿ ಹೊಂಬುಜ ಶ್ರೀಗಳು, ನಾವು ಬೇಲೂರು ತಾಲೂಕಿನ ನಳಿಕೆ ಗ್ರಾಮದಲ್ಲಿ ಪೂರ್ವಾಶ್ರಮದ ಬಾಲ್ಯದಲ್ಲಿನ ಕಷ್ಟ ನಮ್ಮ ಮುಂದಿನ ಪೀಳಿಗೆಗೆ ಬರಬಾರದು ಎಂಬ ಉದ್ದೇಶದಿಂದ ನಳಿಕೆ ಗ್ರಾಮದಲ್ಲಿ 1-10 ತರಗತಿಯವರೆಗೆ ಶಾಲೆ ಆರಂಭಿಸಬೇಕು ಎಂಬ ಸಂಕಲ್ಪವನ್ನ ಮಾಡಿದ್ದಾರೆ. ದಾನಿಗಳು ಅಗತ್ಯ ಭೂಮಿಯನ್ನು ನೀಡಬೇಕು ಎಂದು ತಮ್ಮ ಮನದ ಇಂಗಿತವನ್ನ ತಿಳಿಸಿದ್ದಾರೆ. ಬಹುಶಃ ನಾವು ಹುಟ್ಟಿದಾಗ್ಲಿಂದಲೂ ಕೇಳಿಸ್ಕೊಂಡು ಬಂದಂಥ ಒಂದೇ ಒಂದು ದೇವಸ್ಥಾನ ಅಂತೇಳಿ, ಆ 40 ವರ್ಷದಿಂದಲೇ ಈ ದೇವಸ್ಥಾನ ಯಾವಾಗ ಆಗತ್ತೆ ಅನ್ನುವಂಥದ್ದು ಇತ್ತು ಊರೊಳಗೆ. ಅದು ಬಹುಶಃ ಇವತ್ತು ಆ ಎಲ್ಲ ಎಷ್ಟು ಜನ ಹಿರಿಯರಿದ್ರು, ಈಗೆಲ್ಲ ಅವ್ರು ಇಲ್ಲ ಇಲ್ಲ, ತುಂಬ ಜನ ಹಿರಿಯರೆಲ್ಲ ನೆನೆಸ್ಕೊಳ್ತಿದ್ರು ಯಾವಾಗಲಾದರೂ ನಮ್ಮೂರಿಗೆ ದೇವಸ್ಥಾನ ಆಗತ್ತೆ. ಯಾಕೆಂದ್ರೆ ಇಲ್ಲಿಂದ ದೂರದಲ್ಲಿರೋದು ಹಳೆ ದೇವಸ್ಥಾನ ಅಥವಾ ಆ ದೇವ್ರನ್ನಾರ ಇಲ್ಲಿ ತಂದಿಡುವಂಥದ್ದು, ಒಟ್ಟು ಏನಾದರೂ ನಮ್ಮ ಊರೊಳಗೆ ಒಂದು ದೇವರು ಬರಬೇಕು, ಕಾಲಾಂತರದಲ್ಲಿ ಅಲ್ಲಿ ಇದ್ದಿರಬಹುದು ನಮ್ಮ ಸಮಾಜ, ಆದರೆ ಇಲ್ಲಿಗೆ ಸ್ಥಾನಾಂತರ ಆದಮೇಲೆ ದೇವರಿಲ್ಲದೆ 100 ವರ್ಷಗಳು ಕಾಲ ಕಳೆದಿರುವಂಥದ್ದು. ಇನ್ನಾದರೂ ಬೇರೆ ಬೇರೆ ಊರಿನವರು ಇಲ್ಲಿಗೆಲ್ಲ ಬರ್ತಾ ಇದ್ರು ದೇವಸ್ಥಾನದ ಸಲುವಾಗಿ ಬೇರೆ ವಿಚಾರಗಳಿಗೆಲ್ಲ, ಅವಾಗೆಲ್ಲ ಅವರು ಚರ್ಚೆ ಮಾಡೋದನ್ನು ನಾವು ಚಿಕ್ಕ ವಯಸ್ಸಿನಿಂದಲೂ ಕೇಳ್ತಿದ್ವಿ, ನೀವು ಮಾಡಿ ನೀವು ಮಾಡಿ ಅಂತ ಎಲ್ಲ ಅವಾಗ ಹೇಳೋರು ದೇವಸ್ಥಾನಕ್ಕೆ. ಅದನ್ನೇ ತಂದಿಡಿ ಅಥವಾ ಹೊಸದಾರ ಕಟ್ಟಿ ಒಟ್ಟು ಊರೊಳಗೆ ಒಂದು ಬಸ್ತಿ ಇರಲಿ ಎನ್ನುವಂಥದ್ದು ಹಿಂದೆ 10 ವರ್ಷಗಳಿಂದಲೂ ಇಲ್ಲಿ ಕೇಳ್ತಿದ್ದದ್ದು ಮಾತು. ಆದರೆ ಬಹುಶಃ ನಾವು ನಿನ್ನೆ ದಿವಸನೂ ಹೇಳ್ತಾ ಇದ್ವಿ, ನಾವು ಹುಟ್ಟಿದಾಗ್ಲಿಂದಲೂ ಈ ಊರಿಗೆ ನಮಗೆ ಗೊತ್ತಿರೋ ಹಂಗೆ ಒಂದು 40-50 ವರ್ಷದೊಳಗೆ ಯಾವುದೇ ಒಬ್ಬ ದಿಗಂಬರ ಮುನಿಗಳು ಪಿಂಚಿದಾರ ಮುನಿಗಳು ಈ ಊರಿಗೆ ಬಂದಿಲ್ಲ. ಅಂಥದ್ರಲ್ಲಿ ಪ್ರಪ್ರಥಮವಾಗಿ 2 ಜನ ಮುನಿಗಳು ಈ ಒಂದು ನಿಮಿತ್ತದಲ್ಲಿ ಬಂದಿರುವಂಥದ್ದು.
ಯಾರು ಬಂದಿಲ್ಲ. ನಾವು ಶ್ರವಣ ಬೆಳಗೊಳಕ್ಕೆ 95ನೇ ಇಸವಿಗೆ ಅಧ್ಯಯನ ಮಾಡಕ್ ಹೋದ್ರು ಆವಾಗ್ಲೂ ನಾವು ಅಪೇಕ್ಷೆ ಪಡ್ತಿದ್ದ ಅಲ್ಲೆಲ್ಲ ನೋಡಿದ್ಮೇಲೆ ನಮ್ಮೂರಿಗೆ ಯಾರಾದ್ರೂ ಮುನಿಗಳು ಬರ್ತಾರೋ, ತ್ಯಾಗಿಗಳು ಬರ್ತಾರೋ, ಯಾರಾದ್ರೂ ಪಿಂಚಿ ಹಿಡ್ದವ್ರು ಯಾರಾದ್ರೂ ನಮ್ಮೂರಿಗೆ ಬರ್ಬೋದು ಅಂತೇಳಿ ಕೊನೆಗೆ ಯಾರೂ ಬರಲಿಲ್ಲ. 2000ನೇ ಇಸವಿಲಿ ನಾವೇ ಪಿಂಚಿ ಹಿಡ್ಕೊಳಂಗಾಯ್ತು. ಬೆಳಗಲು ಸ್ವಾಮೀಜಿಯವರು ನಮಗೆ ದೀಕ್ಷೆ ಕೊಟ್ಟರು. ಕೊನೆಗೆ ನಾವೇ ಈ ಊರಿನವರೇ ಒಬ್ಬರು ಸ್ವಾಮಿಗಳಾದ್ವಿ. ಕೊನೆಗೆ ಯಾರೂ ಬರಲಿಲ್ಲ ಅಂತೇಳಿ ನಾವು ಇವತ್ತು ಏನೇ ಒಂದು ಸ್ಥಾನ ಇದ್ವಿ ಅಂತ ಹೇಳಿದ್ರೆ ನಾವು ಆ ಸಮಯದಲ್ಲಿ ತಗೊಂಡಂಥ ನಿರ್ಣಯ ಶ್ರವಣ ಬೆಳಗಲಕ್ಕೆ ಹೋಗಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಬೇಕು ಅಂತ ಅವರು ನಮಗೆ ಅಲ್ಲಿ ಕೊಟ್ಟಂಥ ಸಂಸ್ಕಾರದಿಂದ ಇವತ್ತು ಸ್ವಾಮೀಜಿ ಆಗಿರ್ಬೋದು, ಬೇರೆ ಇನ್ನೇನೇ ಇದ್ರ ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲವೂ ಸಹ ನಮಗೆ ಅಲ್ಲಿ ಶ್ರವಣ ಬೆಳಗಲದಲ್ಲಿ ಸಿಕ್ಕ ಸಂಸ್ಕಾರದಿಂದ ನಾವಿವತ್ತು ಈ ರೀತಿ ಸ್ಥಾನಕ್ಕೆ ತಲುಪುವಂತಾಯ್ತು. ಅದೇ ರೀತಿಯ ಸಂಸ್ಕಾರ ನಮ್ಮ ಇಲ್ಲಿರುವಂಥ ಊರು ಇರುವಂಥ ಮುಂದಿನ ಮಕ್ಕಳಿಗೆ ಸಿಕ್ಕರೆ ಖಂಡಿತ ಅವ್ರಿಗೂ ಸಹ ಒಳ್ಳೆ ವಿದ್ಯಾವಂತರಾಗ್ತಾರೆ, ಸಂಸ್ಕಾರವಂತರಾಗ್ತಾರೆ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಪೂಜೆಗೋಸ್ಕರ ತಾವು ಇಲ್ಲಿರ್ತಕ್ಕಂಥ ಎಲ್ಲ ಜೈನರಿಗೆ, ಇಲ್ಲಿರ್ತಕ್ಕಂಥ ಶ್ರಾವಕ ಶ್ರಾವಕಿಯರಿಗೆ ಒಂದು ಮಹದ್ ಉಪಕಾರವನ್ನು ಮಾಡಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ನಮ್ಮ ಪರಮ ಸ್ನೇಹಿತರು ಹಾಗೆ ಹೊಂಬುಜ ಮಠಾಧಿಪತಿಗಳು ಪೀಠಾಧಿಪತಿಗಳಾಗಿರ್ತಕ್ಕಂಥ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರು ಯಾವಾಗ ನಾವು ಅವರು ಬೆಳಗುಳದಲ್ಲಿ ಚುಲ್ಲಕ ದೀಕ್ಷೆಯನ್ನು ತೆಗೆದುಕೊಂಡ್ರು ಅವಾಗಲಿಂದನೇ ನಮ್ಗೆ ಯಾವಾಗ್ಲೂ ತಿಳಿಸ್ತಾ ಇದ್ರೆ ನಮ್ಮ ಊರಲ್ಲಿ ಬಸ್ತಿ ಮಾಡ್ತಾ ಇದೀವಿ, ನಮ್ಮ ಊರಲ್ಲಿ ಬಸ್ತಿ ಮಾಡ್ತಾ ಇದೀವಿ, ನೀವೇ ಬರ್ಬೇಕು, ನೀವೇ ಬಂದು ಮಾಡಿಸ್ಬೇಕು. ಅವಾಗೆಲ್ಲ ನಾವು ಪ್ರತಿಷ್ಠಾಚಾರ್ಯರಾಗಿದ್ವಿ. ಅವಾಗ ಸ್ವಾಮೀಜಿಯವರು ಚುಲ್ಲಕ ದೀಕ್ಷೆ ತಗೊಂಡು ವಿಚಾರಪಟ್ಟ ಚುಲ್ಲಕ ದೀಕ್ಷೆಯಲ್ಲಿ ಬೆಳಗುಳದಲ್ಲಿ ಈ ಕಡೆ ಮೇಲ್ಗಡೆ ರೂಮ್ ಅಲ್ಲಿ ಇರ್ತಿದ್ರು. ಅವಾಗ ನಾವು ಹೋದಾಗ ನಮ್ಮೂರಲ್ಲಿ ಬಸ್ತಿ ಕಟ್ಟಿಸ್ತಾ ಇದೀವಿ, ನಮ್ಮೂರಲ್ಲಿ ಬಸ್ತಿ ಕಟ್ಟಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಆಯ್ತು, ನಾವು ಒಂದ್ಸರಿ ಹೋಗಿ ಬರ್ತೀವಿ ಅಂದ್ವಿ. ಆಯ್ತು ಅಂತ ಹೇಳಿ ನಾವು ಬೆಳಗುಳಕ್ಕೆ ಬಂದಾಗ ಹೀಗೆ ಪೂಜೆ ಇದೆ, ನೀವು ಹೋಗಿ ಅಲ್ಲಿ ಶಿಲಾನ್ಯಾಸ ಮಾಡಿಸ್ ಬನ್ನಿ ಗರ್ಭಗೃಹದ್ದು ಅಂತ ಹೇಳಿ ನಮಗೆ ಅವರು ಅವಾಗ ಆಶೀರ್ವಾದ ಮಾಡಿದ್ರು. ಆಯ್ತು ಅಂತ ಹೇಳಿ ಅವಾಗ ನಾವು ಹೋಗಿ ಇಲ್ಲಿಗೆ ಗರ್ಭಗೃಹದ ಶಿಲಾನ್ಯಾಸವನ್ನ ಮಾಡಿಸಿದ್ವಿ. ಅದು ಮಾಡಿಸಿ ಒಂದು ಸುಮಾರು 7-8 ವರ್ಷದಲ್ಲಿ 13 ವರ್ಷದಲ್ಲಿ ಈಗ ಬಸ್ತಿ ಸಂಪೂರ್ಣವಾಗಿ ನಿರ್ಮಾಣ ಆಗಿ ಇವತ್ತು ಅದರ ಜಿನಬಿಂಬದ ಒಂದು ಕೇವಲ ಜ್ಞಾನ ಕಲ್ಯಾಣ ವಿಧಿಗಳನ್ನ ಮಾಡಿಸ್ತಕ್ಕಂಥ ಯೋಗ ಭಾಗ್ಯ ಮತ್ತೆ ನಮಗೆ ಅದು ಇಲ್ಲಿಗೆ ಕರ್ಕೊಂಡು ಬಂತು. ಆ ಭಾಗ್ಯ ಮತ್ತೆ ನಮಗೆ ಸಿಕ್ತು. ಕಲಶ ಸ್ಥಾಪನೆಯನ್ನ ನೆರವೇರಿಸ್ತಕ್ಕಂಥ ಆ ಒಂದು ಭಾಗ್ಯ ಮತ್ತೆ ನಮ್ಮನ್ನದು ಹುಡ್ಕೊಂಡು ಬಂತು ಅಂತ ಹೇಳ್ತಾ ಅಂತ ಒಂದು ಯಾವಾಗ್ಲೂ ಊರಿನ ಬಗ್ಗೆ ಗೌರವವನ್ನು ಇಟ್ಕೊಂಡು ಹೆಮ್ಮೆಯನ್ನು ಇಟ್ಕೊಂಡು ಅವ್ರು ಯಾವಾಗ್ಲೂ ಇಲ್ಲಿಗೆ ಬಂದು ಮಾಡ ಇಲ್ಲಿ ಈ ಒಂದು ಇಲ್ಲಿ ಕೂಡ ಈ ಒಂದು ಊರಿನ ಅಭಿವೃದ್ಧಿಯ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತಾರೆ. ನಿನ್ನೆ ನಾವು ಬಂದಾಗಿಂದನೂ ಕೂಡ ಇಲ್ಲಿ ರೋಡ್ ಮಾಡಿಸ್ಬೇಕು, ಶಾಲೆ ಮಾಡಿಸ್ಬೇಕು, ಇಲ್ಲಿ ನಾವು ಚಿಕ್ಕವರು ಇದ್ದಾಗ ಸರಿಯಾಗಿ ಶಾಲೆದ ವ್ಯವಸ್ಥೆ ಇರಲಿಲ್ಲ, ಇನ್ನು ಮುಂದಿನ ಪೀಳಿಗೆಗೋಸ್ಕರ ನಾವೇನಾದ್ರೂ ಸೇವೆ ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಯಾವಾಗ್ಲೂ ಇದೆ ಅಂತ ಒಂದು ಶುದ್ಧ ಭಾವನೆಯನ್ನ ಯಾವಾಗ್ಲೂ ಅವ್ರು ಮಾಡ್ಕೋತಾ ಇರ್ತಾರೆ. ಇಲ್ಲಿಗೆ ನೋಡಿ, ಈಗ ಸ್ವಾಮೀಜಿಯವರು ಹುಟ್ಟೂರಿದು, ಅವ್ರು ಇಲ್ಲಿ ಬೆಳೆದಿರ್ತಕ್ಕಂತ ಊರು. ಇಲ್ಲಿಗೆ ನಾವು 2-3 ಸರಿ ಬಂದು ಇಲ್ಲಿ ಪೂಜೆ ಪಂಚಕಲ್ಯಾಣಗಳನ್ನು ಮಾಡಿಸ್ಕೊಟ್ವಿ. ಈಗ ನಮ್ಮ ಹುಟ್ಟೂರು ಇವ್ರ ಮಠಕ್ಕೆ ಸೇರ್ತದೆ, ಅಕ್ಕಿಯಾಲೂರು ಹುಂಚಾ ಮಠಕ್ಕೆ ಸೇರ್ತದೆ. ಅದಕ್ಕೆ ಅವ್ರಿಗೂ ನಾವು ಇವರು ನಿಮ್ಮ ಹುಟ್ಟೂರಲ್ಲೇ ನಾವೇನ್ ಹೇಳುದು, ನಮ್ಮೂರಿಂದೆಲ್ಲ ನೀವೇ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಅದಕ್ಕೆ ನಾವು ಇಲ್ಲಿದ್ ಮಾಡಿಸ್ಕೊಟ್ವಿ, ಅವ್ರು ಅಲ್ಲಿದ್ ಮಾಡಿಸ್ಕೊಡ್ಬೇಕು. ಈಗ ಅಲ್ಲಿದು ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೂರ್ತಿಯನ್ನು ತೆಗೆದು ಒಂದತ್ರ ಸ್ಥಳಾಂತರ ಬಾಲಾಲಯದಲ್ಲಿ ಸ್ಥಳಾಂತರ ಮಾಡಿ ಇಟ್ಟಿದೀವಿ 108 ಮುನಿ ಶ್ರೀ ಪುಣ್ಯಸಾಗರ ಮಹಾರಾಜರ ಹಾಗೆ 108 ವೀರಸಾಗರ ಮಹಾರಾಜರ ಆಶೀರ್ವಾದದೊಂದಿಗೆ ಸ್ವಾಮೀಜಿಯವರ ಒಂದು ಅಲ್ಲಿಯ ಮುಂದಾಳತ್ವದಲ್ಲಿ ನೇತೃತ್ವದಲ್ಲಿ ಆ ಒಂದು ಜೀರ್ಣೋದ್ಧಾರ ಪೂಜಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಅದು ಎಲ್ಲವೂ ಸಂಪೂರ್ಣ ಆದ ನಂತರ ತಮ್ಮನ್ನು ಅಲ್ಲಿ ಆಹ್ವಾನಿಸ್ತೀವಿ, ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳ್ತಾ. ಪಂಚೇಂದ್ರಿ ತ್ರಿಯಂಚಿ ಜೀವಗಳು ಕೂಡ ಅರ್ಹತ್ ಪರಮೇಷ್ಠಿಗೆ ಪೂಜಾ ಮಾಡ್ತದೆ. ನಮಗೆಲ್ಲರಿಗೂ ಗೊತ್ತು, ದೇವಾದಿ ದೇವ ಚರಣ ಅಂತಂದ್ರ ಪರಿಚರಣ ಸರ್ವ ದುಃಖ ನಿವಾರಣ. ನಮ್ದೆಲ್ಲ ದುಃಖ ದೂರ ಆಗ್ಬೇಕಾದ್ರ ಕಾಮುದೇಹಿ ಅಂತಂದ್ರ ಕಲ್ಪವೃಕ್ಷ ಕೊಡುವಂತ ಯಾರು ಅಂತಂದ್ರೆ ಕಾಮುದಹಿಹಿನಿ ಅಂದ್ರ ಕಾಮ ವಿಕಾರವನ್ನು ನಾಶ ಮಾಡುವಂತ ದೇವಾದಿ ದೇವ ಅರ್ಹತ್ ಪರಮೇಶ್ವರ ಪಾದಗಳಿಗೆ ಪರಿಚರಣ ಪೂಜಿಸುವುದು. ಸರ್ವ ದುಃಖ ನಿವಾರಣ ಸಮಸ್ತ ದುಃಖಗಳನ್ನು ನಾಶ ಮಾಡತಕ್ಕದ್ದು. ಆದ್ರ ಪ್ರೀತಿಪೂರ್ವಕವಾಗಿ ಯಾವಾಗಲೂ ಪರಿಚಿತನಾಗಿ ಪೂಜಿಸಬೇಕು ಅಂತ ಹೇಳ್ತಾರೆ. ನಾವು ಅರ್ಹತ್ ಪರಮೇಶ್ವರಿಗೆ ಪೂಜಾ ಮಾಡ್ತೀವಿ. ಅರ್ಹತ್ ಅಂತಂದ್ರೆ ನಮ್ಮಲ್ಲಿರುವಂಥ ಯೋಗ್ಯತೆ ಇದೆ ಎಲ್ಲರಿಗೂ. ಆದ್ರೆ ಅನಾದಿ ಕಾಲದಿಂದ ಎಲ್ಲ ಜೀವಿಗಳು ದೇವಾದಿ ದೇವ ಭಗವಂತರಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡುವಂಥ ಶಬ್ದ ಅದು ಜಿನದರ್ಶನದಲ್ಲಿ ಸಿಗುತ್ತದೆ. ಅಭಿವಾದನ ಶಬ್ದಗಳು ಅಂತ ಪ್ರಯೋಗ ಮಾಡ್ತೇನೆ.
ನಾವು ಅಭಿವಾದನೆ ಶಬ್ದವನ್ನು ಪ್ರಯೋಗ ಮಾಡಬೇಕಾದಾಗ ಅವರ ಗುಣಗಳನ್ನು ತಿಳ್ಕೊಂಡು ನಾವು ಅವರಿಗೆ ಅಭಿವಾದನೆ ಶಬ್ದವನ್ನು ಅಭಿನಂದಿಸುತ್ತೇವೆ. ಅಭಿವಾದನೆ ಶಬ್ದ ನಮ್ಮ ಶಾಸ್ತ್ರದಲ್ಲಿ ಎಲ್ಲರಿಗೂ ಲಿಪಿಬದ್ಧವಾಗಿ ಸಿಗ್ತಾ ಇದೆ. ಅಭಿವಾದನೆ ಶಬ್ದದಲ್ಲಿ ನಾಲ್ಕು ಗತಿ ಜೀವಗಳು ಬರ್ತಿರ್ತವೆ. ಆ ನಾಲ್ಕು ಗತಿಗಳ ಜೀವಗಳಿಗೆ ನಾವೆಲ್ಲರೂ ಆಧಾರ ಸತ್ಕಾರ ಮಾಡ್ತೇವೆ. ಯಾವ ಥರ ಆಧಾರ ಸತ್ಕಾರ ಮಾಡ್ತೇವೆ ಅಂತಂದ್ರೆ ಅದು ಪೂಜೆಗೆ ಯೋಗ್ಯವಾದಂಥ ನಾವು ಭಾವನೆಯನ್ನು ಪ್ರಾಪ್ತಿ ಮಾಡ್ಕೊತೇವೆ. ನಾವು ಮನುಷ್ಯರಾಗಿ ಇಲ್ಲೇ ಜನ್ಮಿಸಿದ್ದೀವಿ, ಆದರೆ ತ್ರಿಯಂಚ ಪ್ರಾಣಿಗಳು ಕೂಡ ಭಾವನೆ ಮಾಡ್ತಾವೆ, ದೇವತೆಗಳು ಕೂಡ ಹೌದು ಒಂದು ಪರ್ಯಾಯದಲ್ಲಿ ಭಾವನೆ ಮಾಡ್ತಾ ಇದೆ. ಪ್ರತಿಯೊಂದು ಗತಿಗಳಲ್ಲಿ ಅರ್ಹತೆ ಪರಮೇಶ್ವರಿ ಪೂಜೆಯನ್ನು ಮಾಡಬೇಕಾದ್ರೆ ಮನುಷ್ಯಗತಿಯಲ್ಲಿ ವಿಶೇಷವಾಗಿ ಮಾಡ್ತಾರೆ. ಈ ಮನುಷ್ಯಗತಿಯಲ್ಲಿ ಕೂಡ ನಾವು ಜಿನಮಂತ್ರವನ್ನು ರಚನೆ ಮಾಡ್ತೇವೆ. ಇದು ಶತಮಾನ ಒಂದನೇ ಶತಮಾನದಿಂದ ಹಿಡ್ಕೊಂಡು 21ನೇ ಶತಮಾನದವರೆಗೆ ನಾವು ಜಿನಮಂತ್ರವನ್ನು ನಿರ್ಮಾಣ ಮಾಡ್ತೇವೆ. ಈ ಜಿನಮಂತ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಮನುಷ್ಯನ ಆಕಾರದಲ್ಲಿ ಮಾಡ್ತೇವೆ. ಮನುಷ್ಯನ ತಲೆ ಏನಿದೆ ಅದು ಗರ್ಭಗುಡಿ ಅಂತ ತಿಳ್ಕೊಳ್ಬೇಕು. ಮುಂದಿನ ಜಗ ಏನಿದೆ ಅದು ಎದೆ ಛಾತಿ ಅಂತ ತಿಳ್ಕೊಳ್ಬೇಕು. ಮುಂದೆ ಪುಂಜ ಇಡ್ತೇವಲ್ಲ ಅದು ನಮ್ಮದು ಸ್ಟಮಕ್ ಅಂತ ತಿಳ್ಕೊಳ್ಬೇಕು. ಮುಂದೆ ಬಾಗಿಲಕ್ಕೆ ಬರ್ತೇವಲ್ಲ ಅದು ನಮ್ಮದು ಕೈಕಾಲು ಅಂತ ತಿಳ್ಕೊಳ್ಬೇಕು. ಮನುಷ್ಯನ ದೇಹದಂತೆ ಒಂದು ಆಕಾರದಂತೆ ಜಿನಮಂದಿರವನ್ನು ನಾವು ನೋಡ್ತೇವೆ. ಆ ಜಿನಮಂದಿರ ಪೂರ್ಣ ಆಗಬೇಕಾದ್ರೆ ಅದು ಶಿಖರಬದ್ಧ ಮಂದಿರ ಆಗ್ತಾ ಇದೆ. ಇಲ್ಲಿ ಒಂದು ದೃಷ್ಟಾಂತ ಹೇಳಕ್ಕೆ ಬಯಸ್ತೇನೆ ನಿಮ್ಗೆಲ್ಲರಿಗೂ. ಯಾಕಂದರೆ ಈ ಸಂಸಾರದಲ್ಲಿ ದೃಷ್ಟಾಂತವನ್ನು ಹೇಳಿದಾಗ ನಮ್ಮ ಮನಸ್ಸಿಗೆ ಅರ್ಥ ಆಗ್ತಾ ಇದೆ. ಯಾವಾಗಲೂ ಕೂಡ ಧರ್ಮವನ್ನು ತಿಳ್ಕೊಳ್ಬೇಕಾದ್ರೆ ಅದರದ ಸ್ವಾದ ಸಹಿತವಾಗಿ ತಿಳ್ಕೊಳ್ಬೇಕು. ಏನಾರು ಒಂದು ಪದಾರ್ಥ ಇಡ್ತೇವೆ ಅಂದರೆ ಅದರ ಸ್ವಾದದ ರುಚಿ ಇದ್ರೆ ಮಾತ್ರ ಆ ಪದಾರ್ಥವನ್ನು ಸೇವನೆ ಮಾಡ್ತೇವೆ. ಪ್ರಮೋದ್ ಕುಮಾರ್ ಅವರ ಸ್ವಾಗತ. ವೀರೇಂದ್ರ ಬೇಗೂರ್ ಅವರ ನಿರೂಪಣೆಯೊಂದಿಗೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬಂದಿತು.